ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಏನು ಅಂತಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ ನಾವು ಕ ಕಾಳನ್ನ ನೆನೆಸಿ ಮೊಳಕೆ ತೆಗಿಯೋದಕ್ಕೆ ತುಂಬಾ ಕಷ್ಟಪಡ್ತೀರಲ್ವ ಈ ವಿಡಿಯೋ ನೋಡಿದ್ರೆ ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಎಷ್ಟು ಆರಾಮಾಗಿ ಮೊಳಕೆ ಕಾಳನ್ನ ತೆಗಿಬೋದು ಅನ್ನೋದು ಗೊತ್ತಾಗುತ್ತೆ ಇದು ನಮಗೆ ಎಷ್ಟು ದಿನ ಒಂದು ವಾರ ಇಟ್ಟರೂ ಕೆಟ್ಟೋಗೋದಿಲ್ಲ ನಾನು ಈ ರೀತಿ ಒಂದು ಮೂರು ಥರ ಕಾಳನ್ನ ತೊಗೊಂಡು ಹನ್ನೆರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಆಗಿಬಿಡುತ್ತೆ ನೋಡ್ಕೊಳ್ಳಿ ನಮಗೆ ಒಂದು ಒಂಬತ್ತು ಅವರಲ್ಲಿ ನಮಗೆ ಚೆನ್ನಾಗಿ ಮೊಳಕೆ ಬಂದುಬಿಡುತ್ತೆ ಈ ರೀತಿ ಹನ್ನೆರಡು ಅವರ್ನ ನೆನೆಸಿಟ್ಟಿದ್ದಂಥ ಕಾಳನ್ನ ನೀಟಾಗಿ ನಾಲ್ಕರಿಂದ ಐದು ಸಾರಿ ತೊಳೆದ್ಬಿಟ್ಟು ಈ ರೀತಿ ಕಾಟನ್ ಟವಲ್ ಅಥವಾ ಬಟ್ಟೆ ಯಂತ್ರ ಮೇಲಾದರೂ ಹಾಕಿ ಹಾರಿಸ್ಕೊಳ್ಬೇಕಿರುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಇದಾಗೋವರೆಗೂ ಈ ರೀತಿ ನೆನ್ಸಿಟ್ಕೊಂಡಿದ್ದ ಕಾರಣ ಎಲ್ಲ ಬಟ್ಟೆ ಮೇಲೆ ಹಾರಿಸಿದಾದ ಮೇಲೆ ನಾನಿಲ್ಲಿ ಈ ರೀತಿ ಮೊಳಕೆ ಎಲ್ಲ ಬರೋ ಬರೋ ಅಂತ ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ ಇದು ಆನ್ಲೈನಲ್ಲಾದರೂ ಸಿಗುತ್ತೆ ಇಲ್ಲ ನಾವು ಹೊರಗಡೆ ಅಂಗಡಿಗಳಲ್ಲಿ ಸಹ ಸಿಗುತ್ತೆ ನಾನು ಹೊರ್ಗಡೆ ಅಂಗಡಿಯಲ್ಲಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಯಿತು ಇದು ನನಗೆ ಮೊದಲಿಗೆ ಮೊಳಕೆ ತೆಗಿಬೇಕಂದ್ರೆ ತುಂಬಾ ಕಷ್ಟ ಆಗೋದು ಈಗ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಮೊದಲಿಗೆ ಈ ರೀತಿ ಒಂದು ಬೌಲ್ ಕೊಟ್ಟಿದ್ದಾರೆ ಅದಕ್ಕೆ ನಾನಿಲ್ಲಿ ಆ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನೀರು ಇದ್ದೀನಿ ಈ ರೀತಿ ಇದ್ದೀರಲ್ವಾ ಈ ಬೌಲಲ್ಲಿ ನೀರು ಹಾಕಿದ್ದಾದಮೇಲೆ ನಮಗೆ ಇಲ್ಲಿ ಮೂರು ಸ್ಟೆಪ್ ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟು ಈ ರೀತಿ ಒಂದು ಬಾಕ್ಸ್ನ ಇಟ್ಕೊಂಡು ಈ ರೆಡ್ ರೆಡ್ ಕಲರ್ ಕ್ಯಾಪ್ ಬರುತ್ತಲ್ವ ಅದನ್ನು ಒಂದು ಸೈಡ್ಗೆ ತೆಗೆದ್ಬಿಟ್ಟು ಏನು ನೆನೆಸಿ ಆರಿಸ್ಕೊಂಡಿದ್ದಂತ ಆರಿಸ್ಕೊಳ್ಳೋದಂದರೆ ತುಂಬ ಹಾರಿರಬಾರ್ದು ನಮ್ಮ ಕೈಗೆ ತೇವ ಅಂಟ್ಕೋಬಾರ್ದು ಆ ರೀತಿ ಆಗಿ ಆಗಿದ್ದರೆ ಸಾಕಾಗುತ್ತೆ ಈ ರೀತಿ ಕಾಳನ್ನೆಲ್ಲನೂ ಬಾಕ್ಸ್ಗೆ ಇದ್ದೀನಿ ನಾವು ಈ ಕ್ಯಾಪ್ ಏನಿದೆ ಆ ಕ್ಯಾಪ್ ಕಡೆಗೆ ಬರದೇ ಇರೋ ರೀತಿ ನೋಡ್ಕೊಳ್ಬೇಕು ನೋಡಿದ್ರಲ್ವ ಇದೇ ರೀತಿ ಎಲ್ಲ ಕಾಳನ್ನು ನಾವು ಬಾಕ್ಸ್ ಅಂದರೆ ತುಂಬ ತುಂಬಿಕೊಳ್ಬಾರ್ದು ಈ ರೀತಿ ನಾನು ವೀಡಿಯೋನಲ್ಲಿ ಏನು ತೋರಿಸ್ತಾ ಇದ್ದೀನಲ್ವ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ಈಗ ಈ ಕ್ಯಾಪ್ ಈ ಕಡೆ ಇದೆ ಅಲ್ವಾ ಈ ಕ ಈ ಇನ್ನೊಂದು ಬಾಕ್ಸಲ್ಲಿರೋ ಕ್ಯಾಪ್ನ ಆಪೋಸಿಟ್ ಸೈಡಿಗೆ ಸೆಟ್ ಮಾಡಿಕೊಳ್ಬೇಕು ಆಗಲೇ ನಮಗೆ ಮೊಳಕೆ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ಇದರಲ್ಲಿ ಇನ್ನೊಂದು ಥರದ ಕಾಳು ನಾನು ನಾನಿಲ್ಲಿ ಹುರುಳಿ ಕಾಳು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೇಮ್ ನಾವು ಕೆಳಗಡೆ ಯಾವ ರೀತಿ ಬಾಕ್ಸ್ಗೆ ತುಂಬಿಕೊಂಡ್ರೂ ಅದೇ ರೀತಿ ಈ ಕಡೆನ ಅಂದರೆ ಕ್ಯಾಪ್ ಹತ್ರ ಸ್ವಲ್ಪ ಗ್ಯಾಪ್ ಇರಬೇಕು ಈ ರೆಡ್ ಕಲರ್ ಕ್ಯಾಪ್ ಏನು ಕಾಣ್ತಿದೆ ಅಲ್ವಾ ಅಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು ಈಗ ನೋಡಿ ಇದಕ್ಕೆ ತುಂಬಿಸಿದ್ದಾಗಿದೆ ಈಗ ಇನ್ನೊಂದು ಬಾಕ್ಸ್ನ ತಗೊಂಡು ಸೇಮ್ ಅದೇ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಕ್ಯಾಪ್ನ ಸೆಟ್ ಮಾಡಿಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು ತುಂಬ ತುಂಬ ಹಾಕಿದ್ರು ಮೊಳಕೆ ಸರಿಯಾಗಿ ಬರೋದಿಲ್ಲ ನೀವು ಒಂದು ಸಾರಿ ಮೊಳಕೆನ ಸೆಟ್ ಮಾಡಿಬಿಟ್ಮೇಲೆ ಮತ್ತೆ ನೀವು ಅದನ್ನು ಒಂದು ಒಂಬತ್ತು ಅವರು ತೆಗಿಬಾರ್ದು ಓಪನ್ ಮಾಡಬಾರ್ದು ಆಗಲೇ ನಮಗೆ ಮೊಳಕೆ ಅನ್ನೋದು ಚೆನ್ನಾಗಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ತೆಗೆದು ಓಪನ್ ಮಾಡಿ ಹಾಕ್ತಾಯಿದ್ರೆ ನಮಗೆ ಮೊಳಕೆ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಈಗ ನೋಡಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನಾನು ಒಂಬತ್ತು ಗಂಟೆಗಳ ಕಾಲ ಪಕ್ಕಕ್ಕೆ ಎತ್ತಿಡ್ತೀನಿ ಹನ್ನೆರಡು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ಮತ್ತು ಒಂಬತ್ತು ಗಂಟೆ ಕಾಲ ಪಕ್ಕಕ್ಕೆ ಎತ್ತಿಟ್ಕೊಂಡ್ರೆ ನಮಗೆ ಸೂಪರಾಗಿರುವಂಥ ಮೊಳಕೆ ಕಾಳು ಆಗಿಬಿಡುತ್ತೆ ನೋಡಿ ಈ ರೀತಿ ಇರುತ್ತೆ ಇದು ಬಾಕ್ಸು ಇದರಲ್ಲಿ ಟೂ ಲೇಯರ್ಸ್ ಇರೋದು ಸಹ ಸಿಗುತ್ತೆ ನಾನಿಲ್ಲಿ ಮೂರು ಲೇಯರ್ ಇರೋದು ತಗೊಂಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಬಾಕ್ಸು ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆ ನಾವು ಇದನ್ನು ಇದು ಮೊಳಕೆ ಬಂದಿರೋದನ್ನು ಒಂದು ವಾರ ಇಟ್ಟರೂ ಸಹ ಒಂದು ಚೂರು ಸ್ಮೆಲ್ಲೇ ಆಗಲಿ ಏನೂ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನೋಡಿದ್ರಲ್ವ ನಾನು ಇದನ್ನು ಒಂಬತ್ತು ಗಂಟೆಗಳ ಕಾಲ ಮಾತ್ರ ಬಿಟ್ಟಿದ್ದೆ ಆದರೂ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೀವು ಮಧ್ಯ ಮಧ್ಯದಲ್ಲಿ ತೆಗೆದು ಓಪನ್ ಮಾಡಿ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದು ಮೊಳಕೆ ಚೆನ್ನಾಗಿ ಬರೋದಿಲ್ಲ ಅದರಿಂದ ನೀವು ಒಂದು ಸಾರಿ ಸೆಟ್ ಮಾಡಿಬಿಟ್ಟ ಮೇಲೆ ಒಂಬತ್ತು ಗಂಟೆಗಳ ಕಾಲ ಆದ್ರೂ ನೀವು ಅದನ್ನು ಓಪನ್ ಮಾಡದೆ ಇಡಬೇಕು ನೋಡಿ ಹುರುಳಿಕಾಳು ಅನ್ನೋದು ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ಈಗ ಕಡಲೆಕಾಳು ಅಷ್ಟೇ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಎಷ್ಟು ದುಡ್ಡ ಬಂದಿದೆ ಈಗ ಅಳಸಂದಿ ಕಾಳು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇದು ಕಾಳು ದೊಡ್ಡ ದೊಡ್ಡ ಇರೋದರಿಂದ ನಮಗೆ ಮೊಳಕೆ ದೂರ ದೂರ ಇದೆ ಆದರೆ ಎಲ್ಲ ಕಾಳಲ್ಲಿಯೂ ಮೊಳಕೆ ಬಂದಿದೆ ನೋಡ್ತಾ ಇರ್ಬೋದು ನೀವು ತುಂಬ ಸಿಂಪಲ್ಲಾಗಿ ನಮಗೆ ಮಾಮೂಲಿಯಾಗಿ ಮೊಳಕೆ ತೆಗಿಯೋದಂದರೆ ತುಂಬಾ ಕಷ್ಟ ಅಲ್ವಾ ಈಗ ನನಗೆ ತುಂಬ ಈಸಿಯಾಗಿ ಮೊಳಕೆನ ಮಾಡ್ಕೊಳ್ಬೋದು ನಾವು ಇದನ್ನು ಸಲಾಡ್ಗಾಗ್ಬೋದು ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸಿಂಪಲ್ಲಾಗಿ ಈ ರೀತಿ ಒಂದು ಬಾಕ್ಸ್ ಇದ್ದರೆ ಸಾಕಾಗುತ್ತೆ ನಮಗೆ ಇದರಲ್ಲಿ ಸ್ಟೀಲು ಎಲ್ಲ ಸಿಗುತ್ತೆ ನಾನಿಲ್ಲಿ ಪ್ಲಾಸ್ಟಿಕ್ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲೂ ಮೊಳಕೆ ನೋಡಿದ್ರಲ್ವ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನೀವು ಶೇರ್ ಮಾಡಿ ಸಪೋರ್ಟ್ ಮಾಡೋದರಿಂದ ನಮ್ಮ ಚಾನಲ್ಲು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ನೋಡಿದ್ರಲ್ವ ಈ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಉದ್ದುದ್ದವಾಗಿ ಮೊಳಕೆ ಇದೊಂದಿದ್ರೆ ನಾವು ಯಾವಾಗ ಬೇಕಿದ್ರೂ ಮೊಳಕೆ ತಗೊಳ್ಬೋದು ಮೊಳಕೆ ತೆಗೆಯೋದು ತುಂಬಾ ಕಷ್ಟ ಅಂತ ಅಂದ್ಕೊಳ್ಳೋರಿಗೆ ಇದೊಂದು ಯೂಸ್ಫುಲ್ ಆಗಿರೋಂಥ ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋದ್ರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕಾಳು ಎಲ್ಲದರಲ್ಲೂ ಸಹ ತೊಗೊಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್